ನಗರದ ಬಲಮುರಿ ಗಣಪತಿ ದೇವಾಲಯದ 7ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಸಚಿವರು ಸುಮಾರು 171 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿ ಉಳಿದ 100 ಹಕ್ಕುಪತ್ರ ಸದ್ಯದಲ್ಲೇ ವಿತರಿಸಲು ವ್ಯವಸ್ಥೆ ಮಾಡಲಾಗುವುದು. ಇನ್ನುಳಿದಂತೆ 566 ಕುಟುಂಬಗಳ ದಾಖಲೆ ಸಂಗ್ರಹಿಸಿ ಸರ್ಕಾರದ ಜೊತೆ ಚರ್ಚಿಸಿ ಹಕ್ಕು ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಕಂಠೀರವ ನಗರದ ಸುಮಾರು 171 ಕುಟುಂಬಕ್ಕೆ ಕ್ರಯಪತ್ರವನ್ನು ಕೊಡತಕ್ಕಂತ ಒಂದು ಕೆಲಸವನ್ನ ಮತ್ತೆ ಅಲ್ಲಿ ಗಣೇಶ ದೇವಸ್ಥಾನದ 7ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಬರ್ತಾ ಇದ್ದೇವೆ. ಮತ್ತೆ ಇಲ್ಲಿ ನನ್ನ ಸಹೋದರರು ಸಹೋದರರು ಸುಮಾರು 135 ಜನ ಇಲ್ಲಿ ಮುಂದುವರಿದು ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದ ಸಚಿವರು ಕರೋನಾ 3ನೇ ಅಲೆಯ ಭೀತಿ ಎಲ್ಲಾ ಕಡೆ ಆವರಿಸುತ್ತಿದೆ. ಮುನ್ನೆಚ್ಚರಿಕೆಯ ಕ್ರಮವನ್ನು ನಾವೆಲ್ಲರೂ ತೆಗೆದುಕೊಳ್ಳಬೇಕಾಗಿದೆ ಎಂದು ಎಚ್ಚರಿಸಿದರು. ಬಿಬಿಎಂಪಿ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ, ಪಾಲಿಕೆ ಮಾಜಿ ಸದಸ್ಯ ರಾಜೇಂದ್ರ ಕುಮಾರ್ ಮಹಾದೇವ್, ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಉತ್ತರ ವಲಯ ಬಿಜೆಪಿ ಉಪಾಧ್ಯಕ್ಷ ಜಯರಾಮಯ್ಯ ಸೇರಿದಂತೆ ಗಣ್ಯರು ಈ ಸಂದರ್ಭ ಹಾಜರಿದ್ದರು. ಸಬ್ ಎಡಿಟರ್ ಬಿಜಿ, ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.